प्यारे विद्यार्थी मित्रों, आज हम हिंदी मातृभूमि इस कविता को देखेंगे। मातृभूमि इस कविता का कवि हैं भगवती चरण वर्मा। इस कविता के द्वारा कवि मातृभूमि की विशेषता का परिचय करते हुए छात्रों के मन में देश प्रेम का भाव जगाना चाहते हैं। यानी कि इस कविता में कवि आप लोगों में देशभक्ति की भावनाओं को जगाना चाहते हैं और देश के विशेषताओं को भी बताना चाहते हैं। कविता का आशय भगवती चरण वर्मा के नाम को हिंदी साहित्य में आदर के साथ लिया जाता है। प्रस्तुत कविता में कवि के देश प्रेम की झलक दिखाई देती है। ಈ ಕವಿತೆಯಲ್ಲಿ ನಮಗೆ ದೇಶಪ್ರೇಮದ ಭಾವನೆಗಳು ಕಾಣಿಸುತ್ತವೆ. ವೇ ಮಾತೃಭೂಮಿ ಕೋ ಪ್ರಣಾಮ್ ಕರ್ತೆ ಹುಯೆ ಉಸ್ಮೆ ವಿದ್ಯಮಾನ್ ಅಪಾರ್ ವನ ಸಂಪದ ಖನಿಜ ಸಂಪತ್ತಿ ಕಾ ವರ್ಣನ್ ಕರ್ತೆ ಹುಯೆ ಭಾರತ್ಕೆ ಮಹಾನ್ ವಿಭೂತಿಯೋಂ ಕಾ ಸ್ಮರಣ್ ಕರ್ತೆ ಹೇ. ಕವಿ ಈ ಪದ್ಯದಲ್ಲಿ ನಮ್ಮ ದೇಶದ ಅಪಾರವಾದ ವನ ಸಂಪತ್ತು ಮತ್ತು ಖನಿಜ ಸಂಪತ್ತಿನ ಬಗ್ಗೆ ವಿವರಣೆಯನ್ನು ಕೊಡುತ್ತಿದ್ದಾರೆ. इस कविता से भारत की महानता का परिचय प्राप्त होता है। ಈ ಕವಿತೆಯಲ್ಲಿ ನಮಗೆ ನಮ್ಮ ಭಾರತದ ಮಹತ್ವವು ತಿಳಿದು ಬರುತ್ತದೆ. ಅಷ್ಟೇ ಅಲ್ಲದೆ ಈ ಕವಿತೆಯಲ್ಲಿ ಈ ಭಾರತ ದೇಶದಲ್ಲಿ ಜನ್ಮವೆತ್ತಿ ಬಂದಂತಹ ಮಹಾಪುರುಷರ ಬಗ್ಗೆಯೂ ಸಹ ವಿವರಣೆಯನ್ನು ಕೊಡಲಾಗಿದೆ. ಆದ ಕಾರಣ ಈ ಕವಿತೆಯು ದೇಶಭಕ್ತಿಯ ಭಾವನೆಯನ್ನು ಹುಟ್ಟಿಸುವಂಥದ್ದಾಗಿದೆ. मातृभू शत शत बार प्रणाम, मातृभू शत शत बार प्रणाम, अमरों की जननी तुमको शत शत बार प्रणाम, मातृभू शत शत बार प्रणाम, तेरे उर्मे शायित गांधी बुद्ध और राम, मातृभू शत शत बार प्रणाम, मातृभू शत शत बार प्रणाम, मातृभू मातृभू का मतलब मातृभूमि है, शत शत बार प्रणाम, शत का मतलब सौ 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 बार प्रणाम, तेरे लिए मेरा सौ सौ प्रणाम है, यहाँ शत शत का मतलब कोटि कोटि, मातृभूमि ये कोटि कोटि नमनगढ़ प्रणाम नमनगढ़, अमरों की जननी तुम अमरों की जननी हो, अमर अमर का मतलब है जो मृत्युहीन, जो नहीं मरते उसे हम अमर कहते हैं, जो सदा हमारे दिल में बसते हैं उन्हें हम अमर कहते हैं, अमरों की जननी हो तुम मातृ हो, तू हमारी अमरों की जननी हो, तुमको शत शत बार प्रणाम, मैं निनगे कोटि कोटि नमनगढ़, मातृभू शत शत बार प्रणाम, निनगे कोटि कोटि नमनगढ़, तेरे उर्मे शायित गांधी बुद्ध और राम, तेरे उर्मे निन्न मडिलल्लि शायित गांधी बुद्ध और राम, तेरे उर्मे गांधी बुद्ध और राम जी, आ राम जैसे पुण्य पुरुषों का जन्म हुआ है, हजारों पुण्य पुरुषों का जन्म इस धरती में हुआ है, भारत भूमि में हुआ है, इसलिए तुम्हें मातृभू शत शत बार प्रणाम, निन्न मडिलल्लि भारत भूमिये निन्न ममतेय मडिलल्लि अनेक पुण्य पुरुषरु ಜನ್ಮವೆತ್ತಿ ಬಂದಿದ್ದಾರೆ, ಗಾಂಧಿ ಬುದ್ಧ ರಾಮರಂತಹ ಎಷ್ಟೋ ಮಹಾನುಭಾವರು ಪುಣ್ಯ ಪುರುಷರು ಜನ್ಮವೆತ್ತಿ ಬಂದಿದ್ದಾರೆ, ಆದ್ದರಿಂದ ಮಾತೃಭೂಮಿಯ ತುಮೇ ಶತ ಶತ ಬಾರ ಪ್ರಣಾಮ. ಹರೆ ಭರೆ ಹೇ ಖೇತ ಸುಹಾನೆ ಫಲ್ ಫೂಲೋ ಸೇ ಯುತ ವನ್ ಉಪವನ್, ತೇರೆ ಅಂದರ್ ಭರಾ ಹುವಾ ಹೇ ಖನಿಜೋಂ ಕಾ ಕಿತನಾ ವ್ಯಾಪಕ ಧನ್, ಮುಕ್ತ ಹಸ್ತ ತೋ ಬಾಂಟ ರಹೀ ಹೇ ಸುಖ ಸಂಪತ್ತಿ ಧನ ಧಾಮ್, ಮಾತೃಭೂ ಶತ ಶತ ಬಾರ ಪ್ರಣಾಮ್. ಹರೆ ಭರೆ ಖೇತ ಸುಹಾನೆ, ಹರೆ ಹರೆ ಅಂದ್ರೆ ಹಸಿರು, ಭರೆ ತುಂಬಿದ, ಹರೆ ಭರೆ ಹೇ ಖೇತ್ ಯಹಾ ಅಮಾರೆ ಧರ್ತಿ ಪರ್ ಭಾರತ್ ಮಾತಾ ಕಿ ಧರ್ತಿ ಪರ್ ಖೇತ್ ಹರೆ ಭರೆ ಹೇ ಸಮೃದ್ಧವಾಗಿ ತುಂಬಿಕೊಂಡಿದೆ, ಫಲ್ ಫೂಲೋ ಸೇ ಯುತ್ ವನ್ ಉಪವನ್, हमारे वन उपवन फल फूलों से भरे हुए हैं, खेत सब हरे भरे हैं और वन उपवन फल फूलों से भरे हुए हैं, फल नम वन उपवन फल पुष्पगळिंद तुंबिकोंडिवे, ಹೊಲಗದ್ದೆಗಳು ಸಮೃದ್ಧವಾಗಿವೆ ಹಾಗೂ ವನ ಉಪವನಗಳು ಫಲಪುಷ್ಪಗಳಿಂದ ತುಂಬಿಕೊಂಡಿವೆ, ತೇರೆ ಅಂದರ್ ಭರಾ ಹುವಾ ಹೇ ಖನಿಜೋಂ ಕಾ ಕಿತನಾ ವ್ಯಾಪಕ ಧನ್, तेरे अंदर भरा हुआ है यानी कि भारत माता की धरती पर अंदर कितना खनिजों का कितना व्यापक धन, खनिज संपत्तु कितना व्यापक धन, व्यापकवाद खनिज संपत्तु निन्नोळगे ಅಡಗಿಕೊಂಡಿವೆ, ವ್ಯಾಪಕ ಧನವನ್ನು ಇವುಗಳು ನಮಗೆ ಬಹಳ ಸಮೃದ್ಧತೆ ದೇಶಕ್ಕೆ ಸಮೃದ್ಧತೆಯನ್ನು ತಂದು ಕೊಡುತ್ತಿವೆ, ಮುಫ್ತ್ ಹಸ್ತ ತೋ ಬಾಂಡ್ ರಹಿ ಹೇ ಸುಖ ಸಂಪತ್ತಿ ಧನ ಧಾಮ್, ಮುಫ್ತ್ ತುಂಬಾ ಮುಕ್ತವಾಗಿ ಮುಫ್ತ್ ಹಸ್ತ
ಸಂಸ್ಕೃತು ಬಾಂಧವ್ಯೆಲ್ಲರಿಗೂ ಇದನ್ನು ಬಹಳ ಮುಕ್ತ ಮನಸ್ಸಿನಿಂದ ನೀನು ತುಂಬಾ ಯಾವುದೇ ಒಂದು ಲಾಭಾಂಶದ ಒಂದು ಯಾವುದೇ ಒಂದು ಆಸೆಯನ್ನು ಇಟ್ಟುಕೊಳ್ಳದೆ ನೀನು ಮುಫ್ತ ಹಸ್ತ ಸೇ ಬಾಟ ಎಲ್ಲರಿಗೂ ನೀವು ಇದನ್ನು ಹಂಚುತ್ತಾ ಇದ್ದಿ. ಸುಖ ಸಂಪತ್ತಿ ದಂತ ನಿನ್ನ ಎಲ್ಲ ಸುಖ ಸಂಪತ್ತನ್ನು ನಿನ್ನ ಖನಿಜ ಸಂಪತ್ತನ್ನು ಫಲ ಪುಷ್ಪವನ್ನು ಎಲ್ಲವನ್ನು ನೀವು ಎಲ್ಲರಿಗೂ ಮುಕ್ತ ಹಸ್ತಕ್ಕೂ ಬಾಟರ ಎಲ್ಲರಿಗೂ ಹಂಚುತ್ತಾ ಇದ್ದಿ. ಮಾತೃಭೂ ಶತಶತ ಬಾರ್ ಪ್ರಣಾಮ್ ಮಾತೃಭೂ ತುಮೆ ಕೋಟಿ ಕೋಟಿ ನಮನ್ ನಿಗೆ ಸೌ ಸೌ ಬಾರ್ ಪ್ರಣಾಮ್ ಹೇ ನಿಗೆ ಕೋಟಿ ಕೋಟಿ ನನ್ನ ನಮನಗಳು. ಏಕ ಹಾಥ ಮೇ ನ್ಯಾಯ ಪತಾಕ ಜ್ಞಾನ ದೀಪ ದೂಸರೆ ಹಾಥ ಮೇ ಜಗ ಕಾ ರೂಪ ಬದಲ ದೇ ಹೇ ಮಾ ಕೋಟಿ ಕೋಟಿ ಹಮ ಆಜ ಸಾಥ ಮೇ ಗೂಂಜ ಉಠೆ ಜಯ ಹಿಂದ ನಾದ ಸೇ ಸಕಲ ನಗರ ಔರ್ ಗ್ರಾಮ ಮಾತೃಭೂ ಶತ ಶತ ಬಾರ ಪ್ರಣಾಮ್. ಏಕ ಹಾಥ ಮೇ ನ್ಯಾಯ ಪತಾಕ ಏಕ ಹಾಥ ತುಮಾರೇ ಏಕ ಹಾಥ ಮೇ ನ್ಯಾಯ ಕಾ ಪತಾಕ ಹೇ ಜ್ಞಾನ ದೀಪ ದೂಸರೆ ಹಾಥ ಮೇ ಔರ್ ದೂಸರೆ ಹಾಥ ಮೇ ಜ್ಞಾನ ಕಾ ದೀಪಕ ಹೇ. ಏಕ ಹಾಥ ಮೇ ನ್ಯಾಯ ಕಾ ಪತಾಕ ಹೇ ಔರ್ ದೂಸರೆ ಹಾಥ ಮೇ ಜ್ಞಾನ ಕಾ ದೀಪಕ ಹೇ. ನಿನ್ನ ಒಂದು ಕೈಯಲ್ಲಿ ನ್ಯಾಯ ಪತಾಕೆ ಇದೆ, ನಿನ್ನೆಲ್ಲರಿಗೂ ಒಂದೇ ರೀತಿಯಾದ ನ್ಯಾಯವನ್ನು ಇಲ್ಲಿ ಕೊಡುತ್ತಾ ಇದ್ದಿ. ಎರಡನೇ ಇನ್ನೊಂದು ಕೈಯಲ್ಲಿ ಜ್ಞಾನ ದೀಪಕ ಹೇ, ಜ್ಞಾನದ ದೀಪವನ್ನು ಹಿಡ್ಕೊಂಡಿದ್ದಿ. ನಿನ್ನ ಜ್ಞಾನದ ದೀಪವನ್ನು ಎಲ್ಲರಿಗೂ ನೀನು ಕೊಡುತ್ತಾ ಇದ್ದಿ. ಜಗಕ್ಕ ರೂಪ ಬದಲದೆ ಹೇಮ ಕೋಟಿ ಕೋಟಿ ಹಮ ಆಜ ಸಾಥ ಹೇ. ನಿನ್ನ ಒಂದು ಕೈಯಲ್ಲಿ ನ್ಯಾಯ ಪತಾಕೆ ಹಾಗೂ ಇನ್ನೊಂದು ಕೈಯಲ್ಲಿ ಜ್ಞಾನ ದೀಪವನ್ನು ಹಿಡ್ಕೊಂಡಿದ್ದಿ. ಆದ್ದರಿಂದ ಈ ಜಗಕ್ಕ ರೂಪ ಬದಲದೆ ಈ ಜಗಕ್ಕ ರೂಪಕ್ಕೂ ಬದಲ್ಕರಕು ಈ ಜಗದ ನಿಯಮಗಳನ್ನು ಜಗದ ರೂಪವನ್ನೇ ನೀನು ಬದಲಾಯಿಸಿಡು ಹೇಮ. ಓ ತಾಯಿಯೇ ಈ ಜಗತ್ತನ್ನು ಬದಲಾಯಿಸು. ಕೋಟಿ ಕೋಟಿ ಹಮ ಆಜ್ ಸಾಥ್ ಹೇ, ನಿನ್ನ ಒಟ್ಟಿಗೆ ನಾವು ಕೋಟಿ ಕೋಟಿ ಜನರು ನಿನ್ನ ಒಟ್ಟಿಗಿದ್ದೇವೆ. ಹಮ ಕೋಟಿ ಕೋಟಿ ಸಾಥ್ ಲೋಕ ಸಬ್ ಲೋಕ ತುಮಾರೇ ಸಾಥ್ ಮೇ ಹೇ. ಇಸ್ ಜಗ ಕೋ ತುಮ್ ಬದಲ ದೋ, ಕೋಟಿ ಕೋಟಿ ಜನಗಳು ನಿನ್ನ ಒಟ್ಟಿಗೆ ಸಾಗುತ್ತಾ ಇದ್ದೇವೆ. ಆದ್ದರಿಂದ ಈ ಜಗವನ್ನು ನೀನು ಬದಲಾಯಿಸು ತಾಯಿಯೇ. ಗೂಂಜು ಉಠೆ ಜಯ ಹಿಂದ್ ನಾದಸೆ ಸಕಲ ನಗರ ಔರ್ ಗ್ರಾಮ್ ಗೂಂಜು ಉಠೆ, ನಿನ್ನ ಘೋಷಣೆಗಳು ಮೊಳಗಲಿ, ನಿನ್ನ ಜೈಕಾರದ ಘೋಷಣೆಗಳು ಮೊಳಗಲಿ ಸಕಲ ಸಕಲ ನಗರ ಔರ್ ಗ್ರಾಮ್ ನಗರ ನಗರಗಳು ಸಕಲ ನಗರ ನಗರ ಮೇ ಗ್ರಾಮ್ ಗ್ರಾಮ್ ಮೇ ಸಕಲ ನಗರ ಮೇ ನಗರ ನಗರಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಿನ್ನ ಜೈಕಾರದ ಘೋಷಣೆಯು ಮೊಳಗಲಿ. ಮಾತೃಭೂ ಶತ ಶತ ಬಾರ ಪ್ರಣಾಮ್ ಮಾತೃಭೂಮಿಗೆ ನಿನಗೆ ಕೋಟಿ ಕೋಟಿ ನಮನಗಳು. ತಿಳಿಯಬಾರ್ದೇಕು ಮಾತೃಭೂ ಶತಶತ ಬಾರ ಪ್ರಣ ಮಾತೃಭೂಮಿ ತುಮೆ ಶತಶತ ಬಾರ ಪ್ರಣ ಕೋಟಿ ಕೋಟಿ ನಮನಗಳು. ಅಮರೋಗಿ ಜನನೀ ಹೋ ತುಮ್ ತುಮೆ ಶತಶತ ಬಾರ ಪ್ರಣ ನೀವು ಅಮರರ ಜನನಿಯಾಗಿದ್ದಿ. ಮಾತೃಭೂ ಶತಶತ ಬಾರ ಪ್ರಣ ತೇರೆ ಉರ್ಮೆ ಶಾಹಿತ್ ಗಾಂಧಿ ಬುದ್ಧ ಅವರು ರಾಮ್ ಮಾತೃಭೂ ಶತಶತ ಬಾರ ಪ್ರಣ ನಿನ್ನ ಮಡಿಲಲ್ಲಿ ಗಾಂಧಿ ಬುದ್ಧ ರಹೀಮರಂತಹ ಪುಣ್ಯ ಪುರುಷರು ಜನ್ಮವೆತ್ತಿ ಬಂದಿದ್ದಾರೆ. ನಿನಗೆ ಶತಶತ ಬಾರ ಪ್ರಣ, ನಿನಗೆ ಕೋಟಿ ಕೋಟಿ ನಮನಗಳು. ಹರೇ ಬರೇ ಹೇ ಖೇತ ಸುಹಾನೆ ಫಲ್ ಫೂಲೋ ಸೇ ಯುತ್ ವನ್ ಉಪವನ್ ಹರೇ ಬ ನಮ್ಮ ಖೇತ್ ಸಬ್ ಹರೇ ಬರೇ ಹೇ ಅವ್ರ ವನ್ ಉಪವನ್ ಫಲ್ ಫೂಲೋ ಸೇ ಭರೇ ಹೂ ಹೇ ನಮ್ಮ ಹೊಲ ಗದ್ದೆಗಳು ಸಮೃದ್ಧವಾಗಿ ಬೆಳೆದಿವೆ ಹಾಗೂ ವನ ಉಪವನಗಳು ಫಲ ಪುಷ್ಪಗಳಿಂದ ತುಂಬಿಕೊಂಡಿವೆ. ತೇರಿ ಅಂದರ್ ಭರ ಹೂವ ಹೇ ಖನಿಜೋಂಗ ಕಿತ್ನ ವ್ಯಾಪಕ ಧನ್ ನಿನ್ನ ಅಂದರ್ ನೀವು ನಿನ್ನೊಳಗೆ ತೇರಿ ಅಂದರ್ ಭರ ಹೂವ ಖನಿಜ ಸಂಪತ್ತಿ ನಿನ್ನ ಒಳಗೆ ಬಹಳಷ್ಟು ಖನಿಜ ಸಂಪತ್ತಿ ತುಂಬಿಕೊಂಡಿವೆ. ಮುಫ್ತ ಹಸ್ತ ತೂ ಬಾಂಟ ರಹೆ ನಮಗೆ ಅದನ್ನು ಏನೂ ಲಾಭವಿಲ್ಲದೆ ಅದನ್ನು ನಮಗೆ ಮುಫ್ತ ಹಸ್ತವಾಗಿ ನೀನು ನಮಗೆ ಹಂಚುತ್ತಾ ಇದ್ದಿ. ಸುಖ ಸಂಪತ್ತಿ ಧನಧಾಮ್ ಎಲ್ಲ ರೀತಿಯ ಸುಖ ಸಂಪತ್ತಿ ಧನಧಾಮ್ ನಮಗೆ ಎಲ್ಲ ರೀತಿಯ ಸುಖ ಸಂಪತ್ತಿ ಹಣ ಹಾಗೂ ಮನೆ ಇದನ್ನೆಲ್ಲ ನೀನು ನಮಗೆ ಕೊಡ್ತಾ ಇದ್ದಿ. ಮಾತೃಭೂ ಶತಶತ ಬಾರ ಪ್ರಣ ಮಾತೃಭೂಮಿಯನ್ನೇ ಕೋಟಿ ಕೋಟಿ ನಮನಗಳು. ಏಕ ಹಾತ್ಮೇ ನ್ಯಾಯ ಪತಾಕ ಜ್ಞಾನ ದೀಪ ದೂಸರೆ ಹಾತ್ಮೆ ಒಂದು ಕೈಯಲ್ಲಿ ಏಕ ಹಾತ್ಮಾರೆ ಏಕ ಹಾತ್ಮೆ ನ್ಯಾಯ ಪತಾಕ ಹೇ ದೂಸರೆ ಹಾತ್ಮೆ ಜ್ಞಾನ ಕಾ ದೀಪಕ್ ಹೇ. ನಿನ್ನ ಒಂದು ಕೈಯಲ್ಲಿ ನ್ಯಾಯದ ಪತಾಕೆ ಇದೆ ಅವರು ದೂಸರೆ ಹಾತ್ಮೆ ಜ್ಞಾನ ದೀಪಕ್ ಹೇ. ಜಗಕ ರೂಪ ಬದಲದೆ ಹೇಮ ಕೋಟಿ ಕೋಟಿ ಹಮ ಆಜ ಸಾಥ ಹೇ ತುಮ ಇಸ್ ಕೋ ಲೇಕರ್ ಇಸ್ ಜಗ ಕಾ ರೂಪ ಕೋ ಬದಲ ದೋ ಹಮ ಲೋಕ ತುಮಾರೇ ಸಾಥ ಹೇ ಕೋಟಿ ಕೋಟಿ ಜನ ಆಪ್ ಲೋಕ ಆಪ್ಗೆ ಸಾಥ ಹೇ. ಗೂಂಜು ಉಠೆ ಜಯ ಹಿಂದ್ ನಾದ ಸೇ ಸಕಲ ನಗರ ಔರ್ ಗ್ರಾಮ್ ನಿನ್ನ ಜಯಕಾರದ ಘೋಷಣೆಗಳು ನಗರ ನಗರಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಮೊಳಗಲಿ. ಮಾತೃಭೂ ಶತಶತ ಬಾರ ಪ್ರಣ ಮಾತೃಭೂಮಿಯೇ ನಿನಗೆ ಕೋಟಿ ಕೋಟಿ ನಮನಗಳು. ಕವಿ ಪರಿಚಯ ಭಗವತಿ ಚರಣ್ ವರ್ಮ 1903 ಸೆ 1981 ಶ್ರೀ ಭಗವತಿ ಚರಣ್ ವರ್ಮಾ ಕಾ ಜನ್ಮ 30 ಅಗಸ್ತ್ 1903 ಕೋ ಉನ್ನಾವ್ ಜಿಲ್ಲೆ ಯಾನಿ ಕಿ ಉತ್ತರ ಪ್ರದೇಶ ಕೆ ಶಫೀಪುರ್ ಗಾಂವ್ ಮೇ ಹುವಾ ಥಾ. ಉನ್ಹೋನೆ ಇಲಾಹಾಬಾದ್ ಸೇ
बीए एलएलबी की डिग्री प्राप्त की। उन्होंने विचार और नवजीवन नामक पत्रिकाओं का संपादन किया था। आकाशवाणी के कई केंद्रों में भी सेवा की। उनके चित्रलेखा उपन्यास पर दो बार फिल्म निर्माण हुआ। दूसरा उपन्यास भूले बिसरे चित्र साहित्य अकादमी से पुरस्कृत है। अपने खिलौने, पतन, तीन शर्श, टेढ़े मेढ़े रास्ते, युवराज चूंडा, मेरी कहानियाँ, मोर्चाबंदी तथा संपूर्ण कहानियाँ, मेरी कविताएँ, सविनय और एक नाराज कविता, मेरे नाटक, वसीयत आदि उनकी अन्य लोकप्रिय कृतियाँ हैं। 5 अक्टूबर 1981 को वर्मा जी का देहांत हुआ।